ಭವ ಆ ಸರಾನ ನನ್ನ ರೂಮಲ್ಲಿ ಇಟ್ಟಿದ್ದು ಯಾರು ಮುಟ್ಟಲ್ಲ ಅನ್ನೋ ನಂಬಿಕೆಯಿಂದ ಮನೆಯವರ ಮೇಲೆ ಸುಮ್ಮನೆ ಅನುಮಾನ ಪಡೋ ವ್ಯಕ್ತಿ ಅಲ್ಲ ನಾನು. ಶಕುಂತಲಾ ಹೋಗಲಿ ಬಿಡು, ವರ್ಷ ತಪ್ಪು ಮಾಡಿದ್ದಾಳೆ ನಿಜ, ಆದರೆ ಅವಳಿಗೆ ನನ್ನಷ್ಟು ನಿನ್ನಷ್ಟು ಜೀವನಾನುಭವ ಆಗಿಲ್ಲ. ನಾವು ಯೋಚನೆ ಮಾಡುವ ನಿಟ್ಟಿನಲ್ಲೇ ಅವಳು ಯೋಚನೆ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪು. ಅವಳು ಬೇಕು ಅಂತ ತಪ್ಪು ಮಾಡಿಲ್ಲ, ನೀನು ಬೇಕು ಅಂತ ತಪ್ಪು ಮಾಡಿಲ್ಲ, ಏನೋ ಆ ಗಳಿಗೆಯಲ್ಲಿ ಹಾಗಾಗೋಯ್ತು. ಆದರೆ ಇದು ತಪ್ಪು ಮಾಡಿದವರಿಗಷ್ಟೇ ಅಲ್ಲ, ಉಳಿದವರಿಗೂ ಪಾಠ ಆಗಬೇಕು. ಈಗ ಅದನ್ನು ನಾವು ಯಾರು ಮುಂದುವರಿಸೋದು ಬೇಡ, ಇಲ್ಲಿಗೆ ನಿಲ್ಲಿಸೋಣ. ಶ್ರೀಧರ್, ಶಕುಂತಲಾ 25 ವರ್ಷದಿಂದ ಈ ಮನೆ ಜವಾಬ್ದಾರಿನ ನಿಭಾಯಿಸ್ತಿದ್ದಾಳೆ. ಹಾಗಾಗಿ ಈ ಮನೆ ಇಷ್ಟು ಚೆಂದಾಗಿ ನಡ್ಕೊಂಡು ಹೋಗ್ತಿರೋದು. ಅಂಥದ್ರಲ್ಲಿ ಇದೊಂದು ಸಣ್ಣ ನಿರ್ಲಕ್ಷ್ಯತನಕ್ಕೆ ಇಷ್ಟು ಮಾತಾಡೋದು ಬೇಡ. ಶಕುಂತಲಾ, ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಊಟ ಮಾಡು. ವರ್ಷ ಬಳಸಮ್ಮ, ನನಗೆ ಹೊಟ್ಟೆ ಹಸಿವಿಲ್ಲ, ಊಟ ಬೇಡ. ಶಕುಂತಲಾ ಶಕುಂತಲಾ ಶ್ರೀಧರ್, ನಿನ್ನ ಮಾತಿನಿಂದ ಬೇಜಾರಾಗಿ ಅವಳು ಹೊರಟೋದ್ಲು. ಹೋದರೆ ಹೋಗ್ಲಿ ಬಿಡಮ್ಮ, ಇನ್ನೊಬ್ಬರನ್ನ ಚುಚ್ಚಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಳ್ಳಿ. ವರ್ಷ ನೀನು ಬಡ್ಸಮ್ಮ. ಅಮೃತ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕ. ಅತ್ತೆ ಬೇಜಾರು ಮಾಡಿಕೊಂಡು ಊಟನೂ ಮಾಡದೆ ಎದ್ದೋದ್ರು, ಇವರು ಊಟ ಮಾಡಲಿಲ್ಲ, ಮನೇಲಿ ಎಲ್ಲರೂ ಬೇಜಾರಾಗಿದ್ದಾರೆ. ನೀನು ನೋಡಿದ್ರೆ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ, ನೀನೇ ಹೇಳ್ದಿಯಲ್ಲ ನಿಮ್ಮ ಅತ್ತೆ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಏನೇ ಹಾಗೆ ನೋಡ್ತಿದ್ಯಾ? ಇಷ್ಟು ದಿನ ನಿಮ್ಮತ್ತೆ ನನಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಸಣ್ಣ ಸಣ್ಣ ತಪ್ಪುಗಳಿಗೂ ಅವಮಾನ ಮಾಡ್ತಿದ್ರಲ್ಲ, ಈಗೇನಾಯಿತು? ಅವರು ಆ ಸರಾನ ಕಾಪಾಡೋಕ್ಕಾಗಲಿಲ್ಲ ಅಂತ ನಮ್ಮ ಮಾವ ಸರಿಯಾಗಿ ಕ್ಲಾಸ್ ತೊಗೊಂಡ್ರು. ಆಗ ಅವ್ರ ಮುಖ ನೋಡಬೇಕಾಗಿತ್ತು, ಒಳ್ಳೆ ಹಿಂಗೆ ತಿಂದು ಮಂಗನ ಥರ ಆಗಿತ್ತು. ಆದರೂ ಅಕ್ಕ, ಪಾಪ ಅತ್ತೆ ಅವರಿಷ್ಟು ಬೇಜಾರು ಮಾಡಿಕೊಂಡು ಊಟ ಮಾಡದೆ ಎದ್ದೋಗಿದ್ದನ್ನ ನಾನು ನೋಡೇ ಇರಲಿಲ್ಲ. ಹೋಗಲಿ ಬಿಡೆ, ಇನ್ನೊಬ್ರು ಅವರಾಗೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ, ಇನ್ನು ಮುಂದೆ ಅವ್ರು ಯಾರಿಗೂ ಅವಮಾನ ಮಾಡಬಾರ್ದು. ಏ, ಅದ್ಯಾಕೆ ಮುಖ ಉಮ್ಮಂತ ಇಟ್ಕೊಂಡಿರ್ತೀಯ ಯಾವಾಗಲೂ? ಇಂಥ ಟೈಮ್ನಲ್ಲಿ ಸ್ವಲ್ಪ ಖುಷಿಯಾಗಿರಬೇಕು. ಹೋಗಿ ಹೋಗಿ ನಾನು ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಮಾಡಿದ್ಯಾ? ನೀನೆಲ್ಲಿ ಊಟ ಮಾಡಿರ್ತೀಯ ಬಿಡು. ನಿಮ್ಮ ಅತ್ತೆ ಊಟ ಮಾಡದೆ ಎದ್ದೋದ್ರು ಅಂತ ನೀನು ಉಪವಾಸ ಇರ್ತೀಯ. ನಾನಂತೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ. ಸರಿ, ನಂಗೆ ನಿದ್ದೆ ಬರ್ತಿದೆ, ಹೋಗಿ ಮಲಗ್ತೀನಿ. ನೀನು ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಮಲಕೋ, ಆಯ್ತಾ? ವರ್ಷ ಬಾಲ್ಕನಿ ಬಾಗಿಲು ಹಾಕೋದ್ರೆ ಮರೆತಳು, ಅವಳಿಗೆ ಜವಾಬ್ದಾರಿ ಇರಲಿಲ್ಲ. ಆದರೆ ಆ ನೆಕ್ಲೆಸ್ನ ಜೋಪಾನ ಮಾಡೋ ಜವಾಬ್ದಾರಿ ನಿಂದು ಅಲ್ವಾ? ಅದನ್ನ ಯಾಕೆ ನೀನು ಕೇಳಿ ಕಾಪಾಡ್ಕೊಳಕ್ಕಾಗಲಿಲ್ಲ? ನಾನೇನು ತಪ್ಪೇ ಮಾಡೋದಿಲ್ಲ, ನಾನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟು ಅಂತ ನಿನ್ನ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೀಯ. ಲೋ, ಇನ್ನೂ ಎಷ್ಟು ದಿವಸ ಅಂತ ಅಮ್ಮನ ಹೇಳಲಿರ್ತೀಯ? ವಿವೇಚನೆ ಬೆಳೆಸ್ಕೊ. ಅವಳು ಮಾಡಿದಾರ ತಪ್ಪು ಕೆನ್ನೆ ಹೊಡಿತೀಯ, ಕತ್ತಿನ ಪಟ್ಟಿಡ್ದು ಆಚೆ ಕಳಿಸ್ತೀಯ, ಅವಳು ಹರ್ಟ್ ಆಗೋದಿಲ್ವಾ? ನೋಡು, ಒಂದು ಮಾತು ತಿಳ್ಕೊ, ಹೀಗೆ ಮುಂದುವರೆದ್ರೆ ಒಂದಲ್ಲ ಒಂದು ದಿವಸ ನ್ಯೂಸ್ ಚಾನೆಲ್ ಬಂದ್ಬಿಡುತ್ತೆ, ಹೆಸರಾಂತ ಉದ್ಯಮಿ ವಿಜಯ್ ದೇಸಾಯಿಂದ ಪತ್ನಿಗೆ ಕಿರುಕುಳ ಅಂತ. ಅಮ್ಮ, ದೊಡ್ಡಪ್ಪನ ಮಾತಿಂದ ನಿಮಗೆ ಬೇಜಾರಾಗಿದೆ ಅಂತ ಗೊತ್ತು. ಹಾಗಂತ ಊಟ ಮಾಡದೇ ಇದ್ರೆ ಹೇಗೆ? ನಾನು ಇಲ್ಲಿಗೆ ತಂದ್ಕೊಡ್ಲಾ? ಬೇಡಪ್ಪ, ನನಗೆ ಹೊಟ್ಟೆ ಹಸಿವಿಲ್ಲ. ನೀನು ಊಟ ಆಯ್ತಾ? ನೀವು ಬೇಜಾರು ಮಾಡಿಕೊಂಡು ಊಟ ಬಿಟ್ಟು ಹೋದರೆ ನನಗೆ ಸೇರುತ್ತಾ? ನೀವು ಹೀಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲಮ್ಮ. ನಾನೀಗಲೇ ಹೋಗಿ ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ಅಷ್ಟೊಂದು ಮಾತಾಡಿದ ತಪ್ಪು ಅಂತ ಹೇಳ್ತೀನಿ. ಬೇಡ ವಿಜಯ್, ನನಗೋಸ್ಕರ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಿ ಅವ್ರ ಹತ್ರ ಗಲಾಟೆ ಮಾಡ್ಕೋಬೇಡ. ಆದ್ದರಿಂದ ನಿನ್ನ ನೆಮ್ಮದಿ ಹಾಳಾಗುತ್ತೆ. ನೆಮ್ಮದಿ ಈಗ ತಾನೇ ಎಲ್ಲಿದೆ ಹೇಳಿ? ಅಲ್ಲಮ್ಮ, ನಾನು ಹೇಳಬಾರ್ದು ಏನು ಹೇಳಿದೆ? ಹೀಗೆಲ್ಲ ಮಾತಾಡಿ ಅಮ್ಮನ ಹರ್ಟ್ ಮಾಡಬೇಡಿ ಅಂದೆ. ಅಷ್ಟಕ್ಕೆ ಅಮೃತ ವಿಷಯ ತೆಗೆದು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಅವಳಿಂದ ನನಗೆ ನಿಮಗೆ ಎಷ್ಟೆಲ್ಲ ನೋವಾಗಿದೆ, ತೊಂದರೆ ಆಗಿದೆ. ಆದರೂ ಅವರೆಲ್ಲ ಅವಳ ಪರವಾಗಿ ಮಾತಾಡ್ತಾರೆ. ನೀವು ನನಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಿದ್ರೆ ಅವಳನ್ನು ಯಾವತ್ತೋ ಮನೆಯಿಂದ ಆಚೆ ಆಗ್ತಿದ್ದೆ ಅಲ್ವಾ? ವಿಜಯ್, ನಿಮ್ಮ ದೊಡ್ಡಪ್ಪನ ಮಾತು ಕೇಳಿ ನನಗೆ ಬೇಜಾರಾಗಿದ್ದೆ ನಿಜ. ಆದರೆ ಅವಳು ಪರ ವಹಿಸ್ಕೊಂಡು ಮಾತಾಡಿದ್ದಕ್ಕೋಸ್ಕರ ಅಲ್ಲ. ಅವಳು ತಪ್ಪು ಮಾಡ್ತಿದ್ದಾಳೆ, ಆದರೆ ಬೇಕು ಅಂತ ಅಲ್ಲ ಕಣವು. ಆದರೆ ಹಿಂದೆ ವರ್ಷನ ಕೈವಾಡ ಇದೆ. ಇವತ್ತು ಇಷ್ಟೆಲ್ಲ ಆಗೋ ಕಾರಣ ಇವಳೆ. ನಾನಾವತ್ತು ಸ್ಟ್ರಿಕ್ಟಾಗಿ ಹೇಳಿದೆ ಎಲ್ಲ ಬಾಗಿಲುಗಳನ್ನು ಲಾಕ್ ಮಾಡಿಕೊಂಡು ಮಲ್ಕೋ ಅಂತ. ಆದರೂ ಅವಳು ಬಾಲ್ಕನಿ ಬಾಗಿಲನ್ನ ಹಾಕದೇ ಹೋಗಿ ಮಲ್ಕೊಂಡು ಬಿಟ್ಟಿದ್ದಾಳೆ. ಅವಳು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಕಳ್ಳನೂ ಬರ್ತಿರಲಿಲ್ಲ, ಆ ಸರ ಕಳ್ತನ ಆಗ್ತಿರಲಿಲ್ಲ. ನಾನು ಇವತ್ತಿನ ಮಾತುಗಳನ್ನ ಕೇಳೋ ಅವಶ್ಯಕತೆಯೂ ಇರ್ತಾ ಇರಲಿಲ್ಲ. ಇದನ್ನು ಹೇಳಕ್ಕೋದ್ರೆ ನಿಮ್ಮ ದೊಡ್ಡಪ್ಪ ನಂದೇ ತಪ್ಪು ಅಂತ ಹೇಳಿಬಿಟ್ರು. ಅಮ್ಮ, ಇದೆಲ್ಲ ವರ್ಷ ಮಾಡಿರೋ ತಪ್ಪಿಂದಾನೇ ಆಗಿರೋದು ಅಂತ ನಿಮಗೆ ಗ್ಯಾರಂಟಿ ಇದೆ ತಾನೆ? ಖಂಡಿತ. ಇದನ್ನು ಒಂದು ಸಲ ಅಲ್ಲ, 100 ಸಲ ಬೇಕಾದರೂ ಹೇಳ್ತೀನಿ, ಯಾರ ಮುಂದೆ ಬೇಕಾದರೂ ಹೇಳ್ತೀನಿ. ಸರಿ ಅಮ್ಮ, ನಾನೀಗಲೇ ವಿನಯ್ ಹತ್ರ ಮಾತಾಡಿ ವರ್ಷನಿಗೆ ಬುದ್ಧಿ ಹೇಳಕ್ಕೆ ಹೇಳ್ತೀನಿ. ಆದರೆ ನೀವು ಮಾತ್ರ ಹೀಗೆ ಬೇಜಾರಾಗಿರಬೇಡಿ ಪ್ಲೀಸ್ ಮಾ. ಇಲ್ಲಪ್ಪ, ನನಗೆ ಇಷ್ಟೇ ಬೇಜಾರಿದ್ರು ನಿನ್ನನ್ನು ನೋಡಿದ ಮೇಲೆ, ನಿನ್ನ ಹತ್ರ ಮಾತಾಡಿದ ಮೇಲೆ ನನ್ನ ನೋವೆಲ್ಲ ಮರ್ತೋಗುತ್ತೆ. ಸರಿ, ಹೋಗಿ ಮಲ್ಕೋ. ಗುಡ್ ನೈಟ್ ಮಾ. ಅಬ್ಬಾ, ಇನ್ನು ಶಕುಂತಲಾ ದೇವಿ ನನ್ನ ತಂಟೆಗೆ ಬರಲ್ಲ. ಇನ್ನೊಂದೆರಡು ಸಲ ಇಂಥ ಘಟನೆಗಳು ನಡೆದ್ಬಿಟ್ರೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ, ನಾವು ಹಾಕಿದ್ದನ್ನು ತಿನ್ಕೊಂಡಿರ್ತಾಳೆ. ವರ್ಷ, ಏನಾಯ್ತು? ರೀ, ಪಾಪ ಶಕುಂತಲಾ ಅತ್ತೆ ಮಾವ ಹಾಗೆಲ್ಲ ಮಾತಾಡ್ಬಿಟ್ರಲ್ಲ, ನನಗೆ ತುಂಬ ಬೇಜಾರಾಯಿತು. ಅವ್ರಿ ಮನೆ ಯಜಮಾನಿ, ಅವ್ರಿಗೆ ಹಾಗೆಲ್ಲ ಮಾತಾಡ್ಬೋದಾ? ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ವರ್ಷ, ಚಿಕ್ಕಮ್ಮ ನಿನ್ನನ್ನು ಯಾವಾಗಲೂ ರೇಗ್ತಾ ಇರ್ತಾರೆ, ನೀನು ಮಾಡೋ ಕೆಲಸದಲ್ಲೆಲ್ಲ ತಪ್ಪು ಹುಡುಕ್ತಾ ಇರ್ತಾರೆ. ಆದರೂ ನೀನು ಅವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ಯಾ? ವಿನಯ್, ಅವ್ರೇನೇ ಅಂದರು ಅದು ನಮ್ಮ ಒಳ್ಳೇದಕ್ಕೆ ಅಲ್ವಾ? ಅದಕ್ಕೆ ಅವ್ರು ಬೈದಿದ್ದನ್ನು ನನ್ನ ಆಶೀರ್ವಾದ ಅಂತ ತಿಳ್ಕೊತೀನಿ. ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಇವತ್ತಿಲ್ಲ ನಾಳೆ ಚಿಕ್ಕಮ್ಮ ನಿನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡೇ ಮಾಡ್ಕೋತಾರೆ, ಆ ನಂಬಿಕೆ ನನಗಿದೆ. ವಿನಯ್, ವರ್ಷ, ಒಂದು ನಿಮಿಷ. ಏನಣ್ಣ? ನಿನ್ನ ಹತ್ರ ಮಾತಾಡಬೇಕು, ಬಾ. ವರ್ಷ, ಒಂದು ನಿಮಿಷ ಬಂದೆ. ಕರ್ಮ, ಏನು ಬ್ರದರ್? ವಿನಯ್, ಕೋಮಲ್ ಸರ ಕಳೆದು ಹೋಗಿದ್ದಕ್ಕೆ ಮನೇಲಿ ಏನೆಲ್ಲ ಗಲಾಟೆ ನಡೀತು ಅಂತ ನೋಡಿದೆ ಅಲ್ವಾ? ಪಾಪ ಚಿಕ್ಕಮ್ಮ ತಾನೇ ಏನು ಮಾಡ್ತಾರೆ, ಅದು ಅವ್ರ ರೂಮಿಗೆ ಹೋಗಿ ಯಾರಾದರೂ ಕದಿಬೋದು ಅಂತ ಹೇಗೆ ಅನ್ಕೋತಾರೆ ಏನೋ. ಆಗಿದ್ದಾಗೋಯ್ತು ಬಿಡು. ಆದರೆ ಈ ಮನೇಲಿ ಎಲ್ಲರೂ ಅಮ್ಮನ್ನೇ ಗುರಿ ಮಾಡಿ ಮಾತಾಡ್ತಿದ್ದಾರೆ. ಆ ಸರ ಕಳೆದು ಹೋಗೋದಕ್ಕೆ ಕಾರಣ ಅಮ್ಮ ಅಲ್ಲ, ಮತ್ತೆ ನಿನ್ನ ಹೆಂಡತಿ ವರ್ಷ. ಬ್ರದರ್? ಹೌದು, ರಾತ್ರಿ ಬಾಲ್ಕನಿ ಡೋರ್ನ ಲಾಕ್ ಮಾಡೋದನ್ನು ಮರ್ತಿದ್ದು ವರ್ಷ. ಆದರೆ ಅವಳನ್ನ ಸೇವ್ ಮಾಡೋದಕ್ಕೋಸ್ಕರ ದೊಡ್ಡಮ್ಮ ತಪ್ಪನ್ನ ತಮ್ಮೇಲೆ ಹಾಕೊಂಡ್ರು. ಈ ವಿಷಯ ನಮ್ಮಮ್ಮನಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನನ್ನಮ್ಮ ಯಾಕೆ ಸುಳ್ಳು ಹೇಳ್ತಾರೆ? ಯಾಕೆ ಅಂದರೆ ವರ್ಷ ಅವ್ರ ಸೊಸೆ ಅಂತ. ಇದೆಲ್ಲ ತನ್ನ ತಪ್ಪಿನಿಂದ ನಡೀತಾ ಇರೋದು ಅಂತ ಗೊತ್ತಿದ್ರು ವರ್ಷ ಒಂದೇ ಒಂದು ಮಾತು ತನ್ನಿಂದ ತಪ್ಪಾಗಿದೆ ಅಂತ ಹೇಳಲಿಲ್ಲ. ಆದರೆ ಅಪ್ಪ ಚಿಕ್ಕಮ್ಮನಿಗೆ ಹಾಗೆಲ್ಲ ಮಾತಾಡಿದ್ದಕ್ಕೆ ವರ್ಷ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ವರ್ಷನಿಂದನೇ ತಪ್ಪಾಗಿದ್ದರೆ ಅವು ಖಂಡಿತ ಒಪ್ಗೋತಿದ್ಲು. ಆದರೂ ತಾವು ಮಾಡ್ದಿರೋ ತಪ್ಪಿಗೆ ಅಪವಾದಕ್ಕೆ ಗುರಿ ಆದೆ ಅಂತ ನಮ್ಮ ತಾಯಿ ಎಷ್ಟು ನೊಂದ್ಕೊಂಡಿದ್ದಾರೆ ನಿನಗೆ ಗೊತ್ತಾ? ನನಗೆ ನನ್ನ ತಾಯಿ ಮೇಲೆ ನಂಬಿಕೆ ಇದೆ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಹೀಗೆಲ್ಲ ಆಗಬಾರ್ದು ಅಂತ ನೀನೇ ವರ್ಷನ್ಗೆ ಎಚ್ಚರಿಕೆ ಕೊಡು. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸಾರಿ ಬ್ರದರ್, ನಾನು ವರ್ಷನ ಹತ್ರ ಈಗಲೇ ಮಾತಾಡ್ತೀನಿ. ವರ್ಷನಿಂದ ತಪ್ಪಾದರೂ ಅವಳ ಪರವಾಗಿ ಮಾತಾಡುವಂಥ ಸ್ವಾರ್ಥ ನನಗಿಲ್ಲ. ಅವಳಿಂದ ತಪ್ಪಾಗಿದ್ರೆ ನಾನು ಸಾರಿ ಕೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ. ಸರಿ, ನೀನು ಹೋಗಿ ಮಲ್ಕೋ. ಏನು ಮಾತಾಡ್ತಿರ್ಬೋದು? ಅವ್ರ ಅಣ್ಣ ಏನಕ್ಕೆ ಕರೆದಿರ್ಬೋದು? ಅಣ್ಣ ಕರೆದ್ರೆ ಸಾಕು ಓಡ್ಬಿಡ್ತಾರೆ. ಛೆ, ವಿನಯ್ ಯಾಕೆ ಕರೆದಿದ್ದು? ಆ ಸರ ಕಳೆದೋಗಿರೋ ವಿಷಯಕ್ಕೆ ಅಣ್ಣ ಚಿಕ್ಕಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ನನಗೂ ಬೇಜಾರಾಯಿತು. ಆದರೆ ಅದಕ್ಕಿಂತ ಬೇಜಾರಾಗಿದ್ದು ಅದಕ್ಕೆಲ್ಲ ಕಾರಣ ನೀನೇ ಅನ್ನೋದನ್ನು ಕೇಳಿ ನಾನಾ ಆ ಬಾಲ್ಕನಿ ಬಾಗಿಲನ್ನ ಸರಿಯಾಗಿ ಹಾಕದೇ ಇದ್ದಿದ್ದರಿಂದಾನೇ ಆ ಕಳ್ಳ ಒಳಗೆ ನುಗ್ಗಿ ಸರನ್ನ ಕದ್ಕೊಂಡು ಹೋಗಿದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ವರ್ಷ, ಚಿಕ್ಕಮ್ಮ ನಿನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ನೀನು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಏನು ವಿನಯ್, ನೀವು ಹೀಗೆ ಹೇಳ್ತಿದ್ದೀರಾ? ಆ ಬಾಲ್ಕನಿ ಬಾಗಿಲನ್ನ ಲಾಕ್ ಮಾಡದೆ ಬಂದಿದ್ದು ನಾನಲ್ಲ, ನಮ್ಮ ಅತ್ತೆ ಅಂದರೆ ನಿಮ್ಮಮ್ಮ. ಅದನ್ನು ಅವರೇ ಹೇಳಿದ್ದಾರೆ. ಇನ್ನೂ ಆ ಸರದ ವಿಷಯ ಅದನ್ನು ಚಿಕ್ಕತ್ತೆ ಅವ್ರ ರೂಮ್ನಲ್ಲಿ ಇಟ್ಕೊಂಡ್ಮೇಲೆ ಅದನ್ನು ಜೋಪಾನವಾಗಿ ಕಾಪಾಡಬೇಕಾದ ಅವ್ರ ಜವಾಬ್ದಾರಿ. ಅದಕ್ಕೆ ನಾನೇ ಗುಣೆ ಆಗಲಿ? ಅದು ಅಲ್ಲದೆ ಕಟ್ಟಾಕಿದ್ದ ಆ ಕಳ್ಳ ತಪ್ಪಿಸ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಅವ್ನು ಕಟ್ಟಾಕ್ದವ್ರು ಬೇಜವಾಬ್ದಾರಿ ಕಾರಣ. ಅದಕ್ಕೆ ನನಗೆ ಬುದ್ಧಿ ಹೇಳ್ತಿದ್ದೀರಲ್ಲ? ಇಷ್ಟೇನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಇಷ್ಟೇನ ನೀವು ನನ್ನ ನಂಬೋದು? ವರ್ಷ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲ, ಆದರೆ ಏನಾದರೆ ಮಾಡದೇ ಇರೋ ತಪ್ಪು ನನ್ನ ತಲೆ ಮೇಲೆ ಹಾಕ್ಕೋಬೇಕು ಅಂತೀರಾ? ಆಯಿತು ಬಿಡಿ, ಎಲ್ಲದಕ್ಕೂ ನಾನೇ ಕಾರಣ, ನನಗೆ ಜವಾಬ್ದಾರಿ ಇಲ್ಲ ಹಾಗಂತ ಹೋಗಿ ನೀವೇ ಎಲ್ರಿಗೂ ಹೇಳಿಬಿಡಿ, ಅದೆಲ್ರಿಗೂ ಸಂತೋಷ ಆಗ್ಬೋದು. ವರ್ಷ, ಸುಮ್ಮನೆ ಇರಿ, ಬೇಜಾರು ಮಾಡಿಬಿಟ್ಟು ನಂಗೆ ಸಮಾಧಾನ ಮಾಡೋಕ್ಕೆ ಬರಬೇಡಿ. ಇರಬೇಕು. ಹಲೋ, ನಾನು ಯಾರು ಅಂತ ನಿನಗೆ ಮತ್ತೆ ಮತ್ತೆ ಹೇಳಬೇಕಾ? ಗೊತ್ತು, ಹೇಳು. ಹೊಸ್ದಾಗಿ ಹೇಳೋದಕ್ಕೇನಿದೆ, ನಿಮ್ಮ ಅಣ್ಣರು ನಿನಗೆ ಕೊಟ್ಟಿರೋ ಗಿಫ್ಟನ್ನ ನಾನೀಗ ಕೊಡೋಕ್ಕೆ ರೆಡಿ ಮಾಡಿಟ್ಟಿದ್ದೆ ತಾನೆ? ಹ್ಞೂ, ತೆಗೆದಿಟ್ಟಿದ್ದೀನಿ. ಹ್ಞೂ, ಗುಡ್. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಂತ ನಾನು ನಿನಗೆ ನಾಳೆ ಫೋನ್ ಮಾಡಿ ಹೇಳ್ತೀನಿ.